ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸಖ್ಯಾಗಾಂಕರ್ ಚನ್ನಪಟ್ಟಣ ಅಖಾಡ ಯಾವ ರೀತಿ ಮಾತಿನ ಸಮರಕ್ಕೆ ಸಾಕ್ಷಿಯಾಗಿದೆ ನೋಡ್ತಾ ಇದ್ದೀರಿ ನೀವು ಕಾಂಗ್ರೆಸ್ನಿಂದ ಸವಾಲು ಜೆಡಿಎಸ್ನಿಂದ ಪ್ರತಿ ಸವಾಲು ಜಿದ್ದಿನ ಹೋರಾಟ ರಣಕಹಳೆ ಮೊಳಗ್ತಾ ಇದೆ ಈ ಹೊತ್ತಲ್ಲಿ ನಿಖಿಲ್ ಗೆಲುವಿಗಾಗಿ ಇಬ್ಬರು ಅತಿರಥರ ಎಂಟ್ರಿ ಆಗ್ತಿದೆ ಚನ್ನಪಟ್ಟಣಕ್ಕೆ ಮತ್ತೊಂದು ಕಡೆ ನಿಖಿಲ್ ವಿರುದ್ಧ ಗುಡುಗಿರುವಂತಹ ಕೈ ಪಡೆ ಓಪನ್ ಚಾಲೆಂಜ್ ಒಂದನ್ನು ಹಾಕಿದೆ ಬಹಿರಂಗ ಸವಾಲು ದೊಡ್ಡದೊಂದು ಸವಾಲನ್ನು ಹಾಕಲಾಗಿದೆ ನಿಖಿಲ್ಗೆ ಈ ಸವಾಲು ಸ್ವೀಕರಿಸಲಿದ್ದಾರಾ ದಳಪತಿ ನಿಖಿಲ್ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿರೋದು ರಣರೋಚಕ ಘಟ್ಟಕ್ಕೆ ತಲುಪಿದೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಖಾಡ ನೋಡ್ತಾ ಹೋಗೋಣ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ ಒಂದು ಕಡೆ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ತಲೆನೋವನ್ನು ಬಗೆಹರಿಸ್ಕೊಂಡಿದೆ ಖಾದ್ರಿ ಅವರನ್ನು ಹೆಜ್ಜೆ ಹಿಂದಿಡುವಂತೆ ಮಾಡುವ ಮೂಲಕ ಖುದ್ದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಜಮೀರ್ ಅಹಮದ್ ಖಾನ್ ಅವರ ಪ್ರಯತ್ನದ ಮೇರೆಗೆ ಫಲ ಕೊಟ್ಟಿದೆ ಸೊ ಅಲ್ಲಿ ನೇರ ಹಣಾಹಣಿ ಆಗುತ್ತಾ ಈಗಲಾದರೂ ಬೊಮ್ಮಾಯಿಯವರ ಪುತ್ರನಿಗೆ ಸೆಡ್ಡು ಹೊಡಿತಾರಾ ಅಥವಾ ಕಾಂಗ್ರೆಸ್ ನಾಯಕರೇ ಮೊನ್ನೆಷ್ಟೇ ಆರೋಪ ಮಾಡ್ದಂಗೆ ಒಳಗೊಳಗೆ ಅಡ್ಜಸ್ಟ್ಮೆಂಟ್ ಇದೆಯಾ ಅನ್ನೋ ಚರ್ಚೆಗಳೆಲ್ಲ ಇತ್ತಲ್ಲ ಅದಕ್ಕೆಲ್ಲ ಬ್ರೇಕ್ ಹಾಕಿಸಿ ಈ ಬಂಡಾಯ ಮತ್ತೊಂದು ಯಾವುದೂ ಇಲ್ಲ ನೇರವಾಗಿ ಕಾಂಗ್ರೆಸ್ ಫೈಟ್ ಮಾಡುತ್ತೆ ಸೋಲಿಸುತ್ತೆ ಅನ್ನೋ ಮೆಸೇಜ್ ರವಾನಿಸಿದ್ದಾರೆ ಸೊ ಅಲ್ಲಿ ದಾರಿ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಒಂದು ಹಂತಕ್ಕೆ ಚನ್ನಪಟ್ಟಣದಲ್ಲಿ ನೋಡಿ ಕುತೂಹಲ ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ ಯೋಗೇಶ್ವರ್ ಅವರು ಭರ್ಜರಿ ಪ್ರಚಾರ ಶುರು ಮಾಡಿದ್ದು ಮಾಗಡಿ ಬಾಲಕೃಷ್ಣ ಡಿ ಕೆ ಸುರೇಶ್ ಸೇರಿದಂತೆ ನಾವೇ ಸಾರಥಿಗಳು ಅಂತ ಅಖಾಡಕ್ಕಿಳಿದು ಭಾಷಣದ ಮೇಲೆ ಭಾಷಣ ಮಾಡ್ತಿದ್ದಾರೆ ಜನರಿಗೆ ನಿಖಿಲ್ ವಿರುದ್ಧ ಸಂದೇಶಗಳನ್ನು ರವಾನಿಸ್ತಿದ್ದಾರೆ ಅಷ್ಟೇ ಅಲ್ಲ ನಿಖಿಲ್ಗೆ ಓಪನ್ ಚಾಲೆಂಜ್ ಒಂದನ್ನು ಹಾಕಲಾಗಿದೆ ನಿಖಿಲ್ ಕುಮಾರಸ್ವಾಮಿ ಶಪಥವೊಂದನ್ನು ಮಾಡಬೇಕು ತಾಕತ್ತಿದ್ರೆ ಅಂತ ಸರಿ ಈಗ ನೀವು ಚನ್ನಪಟ್ಟಣದಲ್ಲಿ ನಿಂತಿದ್ದೀರಲ್ಲ ಮುಂದಿನ ಎಲೆಕ್ಷನ್ಗೆ ಇಲ್ಲೇ ನಿಲ್ತೀರಿ ಅಂತ ಏನು ಗ್ಯಾರಂಟಿ ಆ ಶಪಥ ಮಾಡಿ ಮತದಾರರ ಮುಂದೆ ಅಂತ ನೀವು ಮುಂದಿನ ಎಲೆಕ್ಷನ್ಗೆ ರಾಮನಗರಕ್ಕೆ ಅದಾದಮೇಲೆ ಮಂಡ್ಯಾಗೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಟೂರಿಂಗ್ ಟಾಕೀಸ್ ಮಾಡ್ತಾ ಇದ್ರೆ ಜನ ನಿಮ್ಮನ್ನು ಗೆಲ್ಲಿಸ್ಬೇಕೇನ್ರಿ ಅಂತ ಸವಾಲು ಹಾಕಿದ್ದು ತಾಕತ್ತಿದ್ರೆ ಮುಂದೆ ಏನು ಬಂದರೂ ಚನ್ನಪಟ್ಟಣದಲ್ಲೇ ಎಲೆಕ್ಷನ್ ನಿಲ್ತೀನಿ ಅಂತ ಶಪಥ ಮಾಡಿ ಮಾತು ಕೊಡಿ ನೋಡೋಣ ಅಂತ ಸವಾಲು ಹಾಕಿರೋದು ಸೊ ನಿಖಿಲ್ ಈ ಸವಾಲು ಸ್ವೀಕರಿಸ್ತಾರ ಅಥವಾ ಡೋಂಟ್ ಕೇರ್ ಅಂತಾರ ನೋಡಬೇಕು ನನಗೊಂದು ನೋವಿದೆ ಯಾಕೆ ದೇವೇಗೌಡರು ಕುಟುಂಬದವರು ನನ್ನ ಮೇಲೆ ಮುಗಿ ಬಿದ್ದಿದ್ದಾರೆ ಅಂತೇಳಿ ಒಂದು ಸಾರಿ ಅನಿತಾ ಕುಮಾರಸ್ವಾಮಿ ಅವರು ಬರ್ತಾರೆ ನಂತರ ಕುಮಾರಸ್ವಾಮಿ ಅವರೇ ಬರ್ತಾರೆ ಈಗ ಅವ್ರ ಮಗಂತ ನಿಲ್ಲಿಸ್ತಾರೆ ನಾನು ಏನು ಅನ್ಯಾಯ ಮಾಡಿದೆ ನನ್ನ ತಾಲೂಕಿನಲ್ಲಿ ನನ್ನ ಸಾರ್ವಜನಿಕ ಜೀವನ ಮಾಡ್ಕೊಂಡು ಹೋಗಿ ಇವ್ರು ಬಿಡ್ತಾ ಇಲ್ವಲ್ಲ ನಾನಿವತ್ತು ನಮ್ಮ ತಾಲೂಕಿನ ಜನಗಳಿಗೆ ಕೇಳ್ಕೊತೀನಿ ನಾನು 2 ಸಾರಿ ಸೋತಿದ್ದೀನಿ ಈ ಸಾರಿ ನನಗೆ ಅತಿ ಹೆಚ್ಚಿಗೆ ಆಶೀರ್ವಾದ ಮಾಡಿ ನಿಖಿಲ್ ಅವರು ಆಂಜನೇಯ ಸ್ವಾಮಿ ದೇವಸ್ಥಾನ ಅದಲ್ಲಪ್ಪ ಕೆಂಗಲ್ಲು ಅಲ್ಲಿ ದೀಪ ಹಚ್ಚಿ ಪ್ರಮಾಣ ಮಾಡಬೇಕು ಜೀವನದಲ್ಲಿಂದ ನಾನು ಚನ್ನಪಟ್ಟಣ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಈ ವರ್ಷ ಚನ್ನಪಟ್ಟಣ ಒಂದು ವರ್ಷ ರಾಮನಗರ ಅದ್ರ ಮುಂದೊಂದು ವರ್ಷ ಮಂಡ್ಯ ಏನ್ರಿ ಇದು ನಮ್ಗೆ ಸ್ವಾಭಿಮಾನನೇ ಇಲ್ಲನ್ರಿ ನಮ್ಮ ಜಿಲ್ಲೆಯವ್ರಿಗೆ ನಮ್ಗೆ ಚಲನೆ ಇಲ್ವೇನ್ರಿ ನಮ್ಮ ಜಿಲ್ಲೆಯವ್ರಿಗೆ ನಾವು ಅಂತಂದ್ರಿ ಕಿತ್ತಾಡನ ಜೊತೆಗಿರ್ತೀವಿ ಇವತ್ತು ಕಿತ್ತಾಡ್ತೀವಿ ನಾಳೆ ಗೊತ್ತಾಯ್ತೀವಿ ಇತ್ತ ನಿಖಿಲ್ ಗೆಲ್ಲಿಸ್ಕೊಳ್ಳೋದಿಕ್ಕೆ ಇಬ್ಬರು ಅತಿರಥರ ಎಂಟ್ರಿ ಆಗ್ತಾ ಇದೆ ಯಾರ್ಯಾರು ಅಂತ ಕೇಳಿದ್ರೆ ಜೆಡಿಎಸ್ನಿಂದ ದೇವೇಗೌಡರು ಚನ್ನಪಟ್ಟಣದಲ್ಲಿಯೇ ಬಂದು ಮನೆ ಮಾಡಲಿದ್ದಾರೆ ಅನ್ನೋದು ಕುತೂಹಲ ಯೋಗೇಶ್ವರ್ ಅವ್ರನ್ನ ಈ ಪ್ರಶ್ನೆ ಕೇಳಿದ್ರೆ ನಿಮ್ಮನ್ನ ಸೋಲಿಸಲೇಬೇಕು ಅಂತ ಪಣ ತೊಟ್ಟು ಬರ್ತಿದ್ದಾರೆ ದೇವೇಗೌಡರು ಇಲ್ಲೇ ಠಿಕಾಣಿ ಹುಡ್ತಾರೆ ಮನೆ ಮಾಡ್ತಿದ್ದಾರೆ ಮನೆ ರೆಡಿ ಮಾಡ್ತಿದ್ದಾರೆ ದೇವೇಗೌಡರು ಅಲ್ಲೇ ಉಳ್ಕೊಳ್ತಾರಲ್ಲ ಅನ್ನೋ ಪ್ರಶ್ನೆಗೆ ಯಾಕೋ ನನ್ನ ವಿರುದ್ಧ ಗೌಡ್ರ ಫ್ಯಾಮಿಲಿ ಜಿದ್ದು ಸಾಧಿಸ್ತಿದ್ದಾರೆ ಯಾಕೋ ಗೊತ್ತಿಲ್ಲ ಚುನಾವಣೆ ಹೋರಾಟ ಮಾಡೋಣ ಬಿಡಿ ಅದು ಬಿಟ್ಟು ಬೇರೆ ಏನಿದ್ರು ನನಗೆ ಗೊತ್ತಿಲ್ಲಪ್ಪ ಅನ್ನೋ ರೀತಿಯ ಆನ್ಸರನ್ನು ಅವರು ಮಾಡ್ತಿದ್ದಾರೆ ದೇವೇಗೌಡರು ಮೊಮ್ಮಗನ ಗೆಲುವಿಗೆ ಪಣ ತೊಟ್ಟಿದ್ದು ನಿನ್ನೆ ರಿಯಾಕ್ಟ್ ಮಾಡಿದ್ರಲ್ಲ ನಾಮಿನೇಷನ್ ಟೈಮಲ್ಲಿ ಅಲ್ಲೇ ಇರ್ತೀನಿ ಪ್ರಚಾರಕ್ಕೆ ಬರ್ತೀರಾ ಅನ್ನೋ ಪ್ರಶ್ನೆಗೆ ನಾನು ಅಲ್ಲೇ ಇರ್ತೀನಿ ಅಂತ ಅದೇ ರೀತಿಯಲ್ಲಿ ಮನೆ ಮಾಡೋದಕ್ಕೆ ಸಿದ್ಧತೆ ಆಗ್ತಿದೆ ದೇವೇಗೌಡರು ಈ ವಯಸ್ಸಲ್ಲೂ ಕೂಡ ಹಠ ಬಿಡದೆ ಅಲ್ಲಿಗೆ ಹೊರಟು ನಿಂತಿರೋದು ಮತ್ತೊಂದು ಕಡೆ ಯಡಿಯೂರಪ್ಪನವ್ರಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡು ಚನ್ನಪಟ್ಟಣ ಅಖಾಡದಲ್ಲಿ ಹೆಚ್ಚು ಸಮಯ ನೀವು ಕೊಡಲೇಬೇಕು ಅಂತ ಈಗ ಕುಮಾರಸ್ವಾಮಿ ಅವರು ಸೇರಿದಂತೆ ಜೆ ಡಿ ಎಸ್ನ ನಾಯಕರೆಲ್ಲ ಯಡಿಯೂರಪ್ಪನವರ ಮನವೊಲಿಸಿದ್ದು ಕೊನೆ ಹಂತದಲ್ಲಿ ಆರಂಭದಲ್ಲಿ ಬರಲ್ಲ ಯಡಿಯೂರಪ್ಪನವರು ಕೊನೆ ಹಂತದಲ್ಲಿ ಹೆಚ್ಚಿನ ಸಮಯವನ್ನು ಚನ್ನಪಟ್ಟಣಕ್ಕೆ ಕೊಡಲಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಒಪ್ಕೊಂಡಿದ್ದಾರೆ ಜೆ ಡಿ ಎಸ್ನ ಡಿಮ್ಯಾಂಡ್ಗೆ ಅಂತ ಯಾಕಂದರೆ ಯೋಗೇಶ್ವರ್ ಮತ್ತು BSY ಬಣಕ್ಕೆ ಅಷ್ಟಕ್ಕಷ್ಟೇ ಅನ್ನೋದು ಗೊತ್ತಿರೋದೆ ಅವರು ಹೋದ್ರು ಕೂಡ ಪಕ್ಷ ಬಿಟ್ಟರು ಅಷ್ಟು ತಲೆ ಕೆಡಿಸ್ಕೊಳ್ಳಲಿಲ್ಲ ಯಾಕಂದರೆ ಬೇಕಾಗಿರಲಿಲ್ಲ ಅನ್ನೋದು ಒಂದು ಹಂತಕ್ಕೆ ಅಂಡರ್ಸ್ಟುಡ್. ಈಗ ಪಕ್ಷ ಬಿಟ್ಟವರನ್ನು ಸೋಲಿಸಿ ಸೇಡು ತೀರಿಸಿಕೊಳ್ಳುವ, ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಯೋದಕ್ಕೆ ಕಾರಣ ಆದವರಲ್ಲಿ ಒಬ್ಬರು ಅಂತ ಏನು ಆರೋಪ ಇದೆಯಲ್ಲ ಯೋಗೇಶ್ವರ್ ಅವ್ರ ಮೇಲೆ, ಯಡಿಯೂರಪ್ಪನವ್ರನ್ನ ಕೆಳಗಿಳಿಸುವಲ್ಲಿ ಕೆಲವು ಶಕ್ತಿಗಳನ್ನು ಬಳಸಿಕೊಳ್ಳಲಾಯಿತು ಅಂತ. ಆ ಪೈಕಿ ಯೋಗೇಶ್ವರ್ ಕೂಡ ಒಬ್ಬರು ಅನ್ನೋ ಆರೋಪ ಇದೆಯಲ್ಲ, ಅಂಥದ್ದೇನಾದರೂ ಇದ್ದರೆ ಸೇಡು ತೀರಿಸ್ಕೊಳ್ಳೋದಕ್ಕೆ ಇದು ಬಹಳ ಒಳ್ಳೆಯ ಅವಕಾಶ ಅಂತ ಇರೋದ್ರಿಂದ ಯಡಿಯೂರಪ್ಪನವ್ರಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಮತ್ತು BSY ಕೂಡ ಒಪ್ಪಿಕೊಂಡಿದ್ದು. ಕೊನೆ ಹಂತದಲ್ಲಿ ಹೆಚ್ಚು ಸಮಯ ಯೋಗೇಶ್ವರ್ ಅವರ ವಿರುದ್ಧ ಯಡಿಯೂರಪ್ಪನವರು ಪ್ರಚಾರ ಮಾಡಲಿದ್ದಾರೆ ನಿಖಿಲ್ ಗೆಲುವಿಗೆ ಅನ್ನೋದು. ಸೊ ಇಬ್ಬರು ಸೀನಿಯರ್ ಲೀಡರ್ಸ್ NDA ಮೈತ್ರಿ ಅಭ್ಯರ್ಥಿ ಗೆಲುವಿಗೆ ಅಖಾಡಕ್ಕೆ ಧುಮುಕಲಿದ್ದಾರೆ. ಅದರ ಜೊತೆಗೆ ಸಿನಿಮಾ ರಂಗದ ಪ್ರಮುಖ ನಟ ನಟಿಯರೆಲ್ಲ ಆಗಮಿಸಲಿದ್ದಾರೆ ಅನ್ನೋದು ಈಗ ಕೇಳಿಬರ್ತಿರೋದು. ರಚಿತಾ ರಾಮ್ ಸೇರಿದಂತೆ ಇನ್ನು ಪ್ರಮುಖ ನಟ ನಟಿಯರನ್ನು ನಿಖಿಲ್ ಅವರೇ ಖುದ್ದಾಗಿ ಆಹ್ವಾನ ಕೊಟ್ಟಿದ್ದಾರೆ ಅನ್ನೋ ಸುದ್ದಿನೂ ಕೇಳಿಬರ್ತಿದೆ, ಕಾದು ನೋಡಬೇಕು. ಒಟ್ಟಿನಲ್ಲಿ ಚನ್ನಪಟ್ಟಣ ಅಖಾಡ ದಿನೇ ದಿನೇ ರಂಗೇರ್ತಾ ಇದೆ. ಕಾಂಗ್ರೆಸ್ ಯಾವ ರೀತಿ ನಿಖಿಲ್ಗೆ ಸೆಡ್ ಹೊಡಿತಿದೆ, ಕುಮಾರಸ್ವಾಮಿ ಅವ್ರಿಗೆ ವಾಗ್ದಾಳಿ ನಡೆಸ್ತಾ ಇದೆ ಅಂದರೆ, ಇವರು ಯಾವತ್ತೋ ಪುರ್ಸತ್ತಾದಾಗ ಬಂದು ಹೋಗೋರು, ಚನ್ನಪಟ್ಟಣ ಬೇಡ ಅಂತ ತಿರಸ್ಕಾರ ಮಾಡೋ ಮಂಡಿ ಹಾಕೋದವರು, ಇನ್ನು ಅಂಥವ್ರನ್ನ ಯಾಕೆ ಗೆಲ್ಲಿಸ್ತೀರಿ ಅಂತ ಗುಡುಗಿದ್ದು ಕೇಂದ್ರ ಮಂತ್ರಿಯಾಗಿ ಇವ್ರು ಏನು ಮಾಡ್ತಿದ್ದಾರೆ? ಸುಮ್ಮನೆ ಇಲ್ಲಿ ಬಂದು ಕೂತ್ಕೊಂಡು ಇಲ್ಲ ಸಲ್ಲದ ರಣತಂತ್ರ ಮಾಡಿ ಸರ್ಕಾರದ ವಿರುದ್ಧ ಹುನ್ನಾರ ಮಾಡ್ತಿದ್ದಾರೆ ಬಿಟ್ಟರೆ ಕೆಲಸನೇ ಮಾಡ್ತಿಲ್ಲ ಅಂತೆಲ್ಲ ವಾಗ್ದಾಳಿ ನಡೆಸಿ, ನಾನು ಎಷ್ಟು ದಿನ ಯಾವ ರಾಜ್ಯದಲ್ಲಿದ್ದೀನಿ, ಏನೇನು ಕೆಲಸ ಮಾಡಿದ್ದೀನಿ ಕೇಂದ್ರ ಸಚಿವನಾಗಿ ಅಂತ ತಿರುಗೇಟು ಕೊಟ್ಟು ಲೆಕ್ಕ ಇಟ್ಟಿದ್ದು ಆಯಿತು. ಅಷ್ಟರ ಮಟ್ಟಿಗೆ ಈಗ ಚಟಾಪಟಿ ಜೋರಾಗಿದೆ, ಕಾದು ನೋಡೋಣ. ಚನ್ನಪಟ್ಟಣ ಅಖಾಡದಲ್ಲಿ ಗೆದ್ದು ಬೀಗೋದು ಯಾರು ಅಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.